ನನ್ನ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲ ಅಂದ್ರು ಈ ತರ ಕಾಫಿ ಕೊಟ್ಟು ಚೆನ್ನಾಗಿ ಸಮಾಧಾನ ಮಾಡ್ತೀರಾ ಸಾಕೆ ತೋರೆ ಕೊಂಕ್ ಬೇಡ ಅಲ್ಯ ಅದರಲ್ಲೂ ಈ ವಿಚಾರದಲ್ಲಿ ಕೊಂಕಾಡೋದು ಸರಿಯಲ್ಲ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಅವ್ರು ಹುಷಾರಾದ್ರೆ ನಾನ್ ಸತ್ತೆ ನನಗೆ ಕೈಲಾಗದಿದ್ರೆ ಇವತ್ತೆ ಅವ್ರ ಕತ್ತೆಸ್ಗೆ ಸಾಯಿಸ್ಬಿಡ್ತಿದ್ದೆ ನನಗೆ ಗೊತ್ತಾ ಅಲ್ಯ ನಿನಗೂ ನಿನ್ ತಂದೆ ಕಂಡ್ರೆ ತುಂಬಾನೇ ಪ್ರೀತಿ ಅಂತ ಗುರುಜಿಗಳು ಈ ತೈಲಗಳ ತರದಕ್ಕೆ ಹೇಳಿರೋದು ಲೇ ಏನೇ ಹೇಳ್ತಿದ್ಯಾ ನಾನು ಜಾಗಿಂಗ್ ಬಿಟ್ಟು ಇವನ್ನೆಲ್ಲ ತರಬೇಕಾ ಅಪ್ಪಣ್ಣ ಯಾಕೆ ರಾಮಣ್ಣ ಅಂಕಲ್ ಗುಣ ಆಗದ ಬೇಡವಾ ಅಯ್ಯೋ ಅನಿ ಇದೆಲ್ಲ ನನಗೆ ಏನು ಅಲ್ಲ ಕಣ ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಪ್ರೀತಿನ ನೋಡಿಲ್ಲ ನನಗೆ ನೆನಪು ಇಲ್ಲ ಬಾಲ್ಯದಲ್ಲ ಅಪ್ಪನ ಕಳ್ಕೊಂಡೆ ನಾನು ಬೇರೆಯವರು ಅವರ ಅಪ್ಪನ ಜೊತೆ ಆಟ ಆಡುವಾಗ ನಲಿಯುವಾಗ ಖುಷಿ ಪಡುವಾಗ ನಾನು ನನ್ನ ಕಲ್ಪನೆ ಎಲ್ಲ ಅಪ್ಪನ ಜೊತೆ ಆಟ ಆಡ್ಕೊಂಡು ಖುಷಿ ಪಡ್ಕೊಂಡು ಸಂತೋಷ ಪಡ್ತಿದ್ದೆ ಅಹಲ್ಯ 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 ತಗೋ ಇವರೊಂದಷ್ಟು ತೈಲಗಳನ್ನ ತಂದಿದ್ರೆ ಇದರಿಂದ ಮಾವನಿಗೆ ಮಸಾಜ್ ಮಾಡು ಬೇಗ ಹುಷಾರಾಗಿ ನೀನು ಹಚ್ಚಿದ್ರೆ ಸುಮ್ಮನಿದ್ದಾರೆ ಅತಿ ಹೆಚ್ಚಕ್ಕವ್ರು ಯಾಕಾಗ ಆಡ್ತಾ ಇದ್ದಾರೆ ಇವರು ಎರಡು ದಿನ ಹಾಗೆ ಕಣೋ ಯಾಕೋ ಗೊತ್ತಿಲ್ಲ ಅಂಕಲ್ಗೂ ಕೋಪ ಇದೆ ಅಂಕಲ್ಗೆ ಏನಕ್ಕೆ ಕೋಪ ಅತ್ಕೆಗಾದ್ರೆ ಅಂಕಲ್ ಬಿಟ್ಟೋದ್ರು ಅನ್ನೋ ಕೋಪ ಇರುತ್ತೆ ನಾನು ಎಣ್ಣೆ ಹಚ್ಚೋದಕ್ಕೆ ಬಂದಾಗ ಈ ಮನುಷ್ಯ ಒದರಾಡಿದ್ರೆ ನಾನೇನ್ ಮಾಡೋದಕ್ಕಾಗತ್ತೆ ಏನ್ ಕಾರಣ ಕೊಡೋದಕ್ಕಾಗತ್ತೆ ಜೋರನ ಇಲ್ಲಿ ಇರಿಸ್ಕೊಂಡಿರೋದೇ ಹೆಚ್ಚು ಅದ್ರ ಮೇಲೆ ನಿಮ್ ತಮ್ಮನಿಂದ ನಿಮ್ಮ ಅಪ್ಪಂಗ್ ಯಾಕೆ ನಿಮ್ ಮೇಲೆ ಕೋಪ ಅನ್ನೋ ಪ್ರಶ್ನೆಗಳು ಬೇರೆ ಇದೆಲ್ಲ ನನಗೆ ಯಾಕೆ ಬೇಕು ನೀನ್ ಬಾಮ್ಮ ಬಂದ್ರೇನೆ ಹೇಳೋದಕ್ಕಾಗೋದು ಚಿಕ್ಕಪ್ಪ ಕರೆದ್ರೆ ಬರಲ್ವೇನೆ ನೆನ್ನೇನು ಸಿಟ್ಟಲ್ಲೇ ಮಾತಾಡ್ದೆ ನೋಡಮ್ಮ ನಾನ್ ಜಾಸ್ತಿ ಹೊರಗಡೆ ಓಡಾಡೋದಕ್ಕಾಗಲ್ಲ ಪೊಲೀಸ್ನವ್ರ ಕಣ್ಗೇನಾದ್ರು ಬಿದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ನೀನೇ ಬರ್ಬೇಕು ದಯವಿಟ್ಟು ಬಾಮ್ಮ ನಿನ್ಗೆಲ್ಲ ವಿಷಯ ಹೇಳ್ತೀನಿ ಏನ್ ವಿಷಯನೋ ಏನೋ ಹೊರಟಿದ್ದೀನಿ ಜಾಸ್ತಿ ಹೊತ್ತಿರಕ್ಕಾಗಲ್ಲ ನೀವನ್ ಮೀಟ್ ಮಾಡಿ ಬೇಗ ವಾಪಸ್ ಬಂದ್ಬಿಡ್ತೀನಿ ಫ್ರೆಂಡ್ ಮನೆಗೆ ಅಂತ ಹೇಳಿ ಬರ್ತಿದ್ದೀನಿ ನನ್ನ ಪ್ಲೀಸ್ ಬೇಗ ಕಳಿಸ್ಕೊಡಿ ಯಾರ್ದೆ ಫೋನು ರಮ್ಯಾನೋ ಪಮ್ಯಾನೋ ಆ ಫೋನ್ ಕೊಡಿಲಿ ಬೇಡ ಬೇಡ ನೀನಿಗ್ ಫೋನ್ ಮಾಡಿದ್ದೆಲ್ಲ ಅವ್ರಿಗೆ ವಾಪಸ್ ಕಾಲ್ ಮಾಡು ಬರ್ಲಿ 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 ಸಖತ್ತಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಕಣೋ ಅನಿ ಅಂದ್ರೆ ಡಿಎನ್ಎ ಟೆಸ್ಟ್ ಬೆಸ್ಟ್ ಸೊಲ್ಯೂಷನ್ ಆದ್ರೆ ಅನಿ ನಿನ್ಗೆ ಯಾಕೋ ಇಷ್ಟು ದೊಡ್ಡ ಅನುಮಾನ ಬಂತು ಯಾಕಂದ್ರೆ ಇವತ್ತು ಮನೇಲಿ ಒಂದು ವಿಚಿತ್ರವಾದ ಘಟನೆ ನಡೀತು ಕಣೆ ನಿಮ್ಮ ಅಕ್ಕ ಇದ್ದಾಳಲ್ಲಪ್ಪ ಏನು ಮೇಕಪ್ ಮಾಡ್ಕೊಳ್ದೆ ಹೋದ್ರು ಗಂಟೆ ಮಾಡ್ತಾಳೆ ಬಿಟ್ರಿ ಇವತ್ತೆಲ್ಲ ನನ್ನ ನಿಂಗೆ ಓಡಾಡಿಸ್ತಾ ಇರ್ತಾಳೆ ಕಣೋ ಲೇ ಮೀರಾ ಮೀರಾ ಯಾಕೆ ಅಂದ್ರೆ ಅವರವ್ರ ಹೆಸರು ಅವ್ರಿಗೆ ರೂಢಿ ಆಗಿರುತ್ತೆ ಕಣೋ ಈಗ ನೋಡಪ್ಪ ಫಾರ್ ಎಕ್ಸಾಂಪಲ್ ನನ್ಗೆ ಯಾರಾದ್ರೂ ಬಂದು ಅನಿಕೇತ್ ಅಂದ್ರೆ ನಾನು ತಿರುಗಿ ನೋಡ್ತೀನಾ ನಾನ್ ತಿರುಗಿ ನೋಡ್ಬೇಕು ಅಂದ್ರೆ ನನ್ನನ್ನ ಸಾಕೇತ್ ಅಂತಾನೆ ಕರಿಬೇಕು ಇದು ಹಾಗೆ ಆಮೇಲೆ ನಿಮ್ ಚಿಕ್ಕಣ್ಣ ಇದಾನಲ್ಲ ಅವನ್ಗೆ ಗುಗ್ಗು ಅಂದ್ರೆ ತಿರುಗಿ ನೋಡಲ್ಲ ಹಾಗೆ ಅವರವ್ರ ಹೆಸರು ಅವ್ರಿಗೆ ರೂಢಿ ಆಗಿರುತ್ತೆ ಕಣೋ ಸೊ ಆ ಹೆಸರನ್ನ ಕರೆದಾಗ ನಮ್ಮ ಮೈಂಡ್ ನಮಗೆ ಗೊತ್ತಿಲ್ಲದಂಗೆ ರಿಯಾಕ್ಟ್ ಮಾಡುತ್ತೆ ರಮಣ್ ಅಂಕಲ್ ರಮಣ್ ಅಂಕಲ್ ರಮಣ್ ಅಂಕಲ್ ಅದರಲ್ಲೂ ಲಕ್ಷ್ಮಿ ಆಂಟಿಗೆ ಎರಡನೇ ಮದುವೆ ಏನು ಎರಡನೇ ಹೆಂಡತಿ ಹೆಸರು ಗೊತ್ತಿತ್ತು ನನಗೆ ಯಾಕೋ ಅಪ್ಪನ ಕಥೆನೆ ಸರಿ ಹೋಗ್ತಾ ಇಲ್ಲ ಕಣೆ ನನಗೂ ಯಹಲಿ ಅಕ್ಕನ ಬಗ್ಗೆ ನಂಬಿಕೆನೇ ಇಲ್ಲ ಆದ್ರೆ ಲಕ್ಷ್ಮಿ ಆಂಟಿ ಲಕ್ಷ್ಮಿ ಆಂಟಿ ಹಾಗೆ ಯಾರ್ಯಾರನೋ ಗಂಡ ಅಂತ ಹೇಗೆ ಒಪ್ಕೋತಾರೆ ಅವರಲ್ಲೇ ಒಪ್ಕೊಂಡ್ರು ನಿನ್ನೆ ಶಾಂಭವಿ ಅಮ್ಮ ಇವ್ರು ಎಷ್ಟೇ ಆದ್ರೂ ನಿನ್ ಗಂಡ ಅಂದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ನೆನ್ಪ್ ಮಾಡ್ಕೋ ಇಷ್ಟ ದಿನ ನೀನ್ ನಿನ್ ಮನ್ಸಿನ ಮಾತನ್ನ ಕೇಳ್ತಾ ಇದ್ದೆ ಇವಾಗ ನಾನ್ ಶುರು ಮಾಡ್ಕೊಂಡಿದ್ದೀನಿ ನೋಡೋಣ ನನ್ ಮನ್ಸು ಎಷ್ಟು ಸರಿಯಾದ ದಾರಿಗೆ ಕರ್ಕೊಂಡು ಹೋಗುತ್ತೆ ಅಂತ
ಆಯ್ತು ಸಾಹೇಬ್ರೆ, ಹಾಗೆ ಮಾಡೋಣ. ಅಕ್ಕ ಅಕ್ಕ ಏನಾಯ್ತೆ, ಯಾಕೆ ಹೀಗೆ ಕಿರ್ಚ್ತಿದ್ಯಾ? ಕೆಮ್ಮಂದು ಜಾಸ್ತಿ ಆಯ್ತು ಕಣೆ. ಏನ್ ಮಾಡಿದ್ಲು ಅಮ್ಮ? ನನ್ ಫೋನ್ ಕಿತ್ತಿಟ್ಕೊಂಡಿದ್ದಾಳೆ ಕಣೆ, ವಾಪಸ್ ಕೊಡ್ತಿಲ್ಲ, ನನಗ್ ಹೊರಗಡೆ ಹೋಗಕ್ ಬಿಡ್ತಿಲ್ಲ. ನಾನ್ ಏನಾದ್ರು ಮಾತಾಡಕ್ ಹೋದ್ರೆ ಹೊಡಿಯೋಕೆ ಬರ್ತಾಳ ಕಣೆ. ಅವಳನ್ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಳ್ಳೆ ಹುಚ್ಚಿ ಹುಚ್ಚಿ ತರ ಆಡ್ತಿದ್ದಾಳೆ. ಇಲ್ಲ ದೇವನು, ನಾನ್ ಬಾಟ್ಲೆಲ್ಲ ತಗೊಂಬರಷ್ಟ್ರಲ್ಲಿ ಪತ್ತೆನೆಲ್ಲ ಆಸಾಮಿ. ಇನ್ನು ಟೈಮ್ ಆಗಿಲ್ಲ ಅನಿಕೇತಾರೆ. ಯಾಕೆ ಇವಳು ಎಷ್ಟೊಂದು ಓವರ್ ಆಗಿ ಆಡ್ತಿದ್ದಾಳೆ? ಇನ್ನೂ ಒಂದ್ ಆಟನ? ಹೌದು ಅನಿಕೇತ್ ಅವ್ರೆ, ಯಾಕೆ ಆಟ ಆಡ್ಬಾರ್ದು? ನೋಡಿ ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ ಎಲ್ಲ ಬಿದ್ದಿದೆ. ಇನ್ನೊಂದು ಆಟ ಆಡೋಣ ಪ್ಲೀಸ್. ಮೀರಾವರಿ, ನನಗೂ ಸ್ವಲ್ಪ ಹೆಡ್ ಮಸಾಜ್ ಮಾಡಮ್ಮ. ನೋಡಿ ಅದಕ್ಕೆ ತಾತನು ಅದನ್ನ ಹೇಳ್ತಾ ಇದ್ದಾರೆ. ಮೀರಾ, ಏನೇ ಹಾಗ ನೋಡ್ತಾ ಇದ್ಯಾ? ಬೇಗ ಹೋಗಿ ಎಣ್ಣೆ ಬಿಸಿ ಮಾಡ್ಕೊಂಬಾ. ಮೀರಾ ಬೇಡ, ಹೋಗ್ಬೇಡ. ಎಣ್ಣೆ ಬಿಸಿ ಮಾಡಕ್ ನಾನೇ ಹೋಗ್ತೀನಿ ಅಂತೀಯ? ಏನಿದು? ಅಯ್ಯೋ ಅಮ್ಮ, ನೀನೊಂದ್ ಸ್ವಲ್ಪ ಸುಮ್ನಿರು. ಮೀರಾ ನಾನೇ ಎಣ್ಣೆ ಬಿಸಿ ಮಾಡ್ಕೊಂಡ್ ಬರ್ತೀನಿ, ಕೂತ್ಕೋ. ಅಯ್ಯೋ ನಮ್ರತ, ಇದೆಲ್ಲ ನಿಂಗ್ ಗೊತ್ತಾಗಲ್ಲ, ನಾನೇ ಹೋಗಿ ಮಾಡ್ಕೊಂಡ್ ಬರ್ತೀನಿ. ಅಂಕಲ್ ಅಂಕಲ್ ಅಂಕಲ್, ಇಲ್ಲಿಗೆ ಹೇಗ್ ಬಂದ್ರಿ ನೀವು? ಇವ್ರು ಇಲ್ಲಿಗೆ ಹೇಗ್ ಬಂದ್ರು? ಮಲ್ಗಿದ್ರಲ್ವಾ? ಏನಾಯ್ತು? ನೀರ್ ಬೇಕಿತ್ತ? ಏನೈತ್ ಗಾಯ? ಆಚೆ ಯಾರು ಇಲ್ವಲ್ಲೆ? ಇಲ್ಲ ಕಣೋ ಅನಿ, ಈ ಜಸ್ಟ್ ಓಡ್ ಹೋದ. ಅವ್ನ್ ಯಾರೋ ಏನೋ ಗೊತ್ತಿಲ್ಲ, ರಾಮಣ್ಣ ಅಂಕಲ್ನ ಕಿಡ್ನಾಪ್ ಮಾಡ್ತಿದ್ದ. ಇನ್ನೇನಿರತ್ತೆ ಮಾಯ್ದ್ನ, ಈ ಮನುಷ್ಯ ಹೊರಗಡೆ ಏನೇನ್ ಹಗರಣ ಮಾಡ್ಕೊಂಡ್ ಬಂದಿದ್ರೋ ಏನೋ. ಮೊದ್ಲೆ ಸಹವಾಸ ಸರಿ ಇರ್ಲಿಲ್ಲ, ಅವರಲ್ಲೇ ಯಾರೋ ಒಬ್ರು ಎತ್ ಹಾಕೊಂಡ್ ಹೋಗೋದಕ್ಕೆ ಬಂದಿರ್ಬೇಕು. ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಇನ್ನೇನ್ ಸಾಕೇತವ್ರೆ, ನಾನ್ ಮೊದ್ಲೇ ಬಡ್ಕೊಂಡೆ ಆ ಮನುಷ್ಯ ಸರಿ ಇಲ್ಲ ಅಂತ. ಅದಕ್ಕೆ ಹೇಳಿದ್ದು ಆ ಮನುಷ್ಯನ ಮೊದ್ಲು ಇಲ್ಲಿಂದ ಕಳಿಸಿ. ಸುಮ್ನಿರಿ ಅದಕ್ಕೆ, ನೀವು ಮನೇಲಿ ಇದ್ದೆ ಅವ್ರನ್ನ ಕಿಡ್ನಾಪ್ ಮಾಡಕ್ ಬಂದಿದ್ದಾರೆ, ಇನ್ ಹೊರಗಡೆ ಕಳ್ಸರಷ್ಟೇ, ಮುಗೀತು ಕತೆ. ನಾವೆಲ್ಲ ಇದ್ದು ಅವ್ರನ್ನ ಹೊರಗಡೆ ಕಳ್ಸೋ ಮಾತೇ ಇಲ್ಲ. ಹೌದಾ ಹಲ್ಯ? ಇದಾನೇನ್ ಪ್ಲಾನು? ಮಾವನ ಕಿಡ್ನಾಪ್ ಮಾಡ್ಸಕ್ಕೆ ನಾವೆಲ್ಲರೂ ಸಿಕ್ಬೀಳ್ತಿದ್ವಿ. ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ವಾ ನಿನ್ಗೆ? ಇಲ್ಲ ಕಣೆ, ಎಲ್ಲ ಕರೆಕ್ಟ್ ಆಗಿ ಪ್ಲಾನ್ ಪ್ರಕಾರನೇ ನಡೀತಿತ್ತು. ಇನ್ನೊಂದ್ಸಲ ಇದೆಲ್ಲ ರಿಪೀಟ್ ಆದ್ರೆ ನಾನ್ ಸುಮ್ನಿರಲ್ಲ ನೋಡು. ಇಲ್ಲ ಕಣೆ ಅಕ್ಕ, ಹೀಗೆಲ್ಲ ಮಾಡಲ್ಲ. ಏನಮ್ಮ ಮಾತಾಡ್ತಿದ್ಯ ನೀನು? ಏನ್ ಮಾತಾಡ್ತಿದ್ದೀನ? ನಿಮ್ಗೆ ಹೀಗೆ ಹೇಳಿದ್ರೆ ಗೊತ್ತಾಗಲ್ಲ ಕಣ್ರೆ, ರಾಮಣ್ಣ ಈ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಗದ್ದಲ ಆಗ್ತಿದೆ. ಈ ಹುಡುಗರು ಯಾಕಾದ್ರೂ ಅವನ್ನ ಇಲ್ಲಿ ಕರ್ಕೊಂಬಂದ್ರು. ಈ ಚಂದ್ರನ ಅವನೋ ಪಿಶಾಚಿ, ಅವನ ಅಪ್ಪ ಅಂತ ನಂಬಿಸಿದ್ರೆ ಪಾಪ ಅವ್ರು ತಾನೆ ಏನ್ ಮಾಡ್ತಾರೆ? ನನ್ಗ್ಯಾಕೋ ಬೇರೆಯವರಲ್ಲ, ಯಾರೋ ಗೊತ್ತಿರೋರೇ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀನೇ ಯೋಚನೆ ಮಾಡು. ಅರಿಯಂದ್ರೆ ಅಂತದೇನಾಯ್ತು ನೋಡಿ ಶಾಂಬಯ್ಯ ಅವರೇ, ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ, ನೀವ್ ಯಾರು ನಂಬ್ಲಿಲ್ಲ. ಮೀರಾ, ನಾನ್ ನಿಂಗ್ ಹೇಳಿದಾಗ ಅಮ್ಮ ಹಾಗೆಲ್ಲ ಮಾಡೋಣಲ್ಲ ಅಂದೆ. ನೋಡು, ಇವತ್ತು ಮಾನ ಮರ್ಯಾದೆ ಎಲ್ಲ ಕಳೆದಾಕ್ಬಿಟ್ಲು, ಜೊತೆಗೆ ಈ ಚೀಟಿ ಬೇರೆ ಇತ್ತು. ಇವತ್ತು ಇವಳು ಇವಳಿಗೆ ಬೈತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಇನ್ ಮುಂದೆ ಇಂಥ ಕೆಲ್ಸ ಮಾಡ್ಬೇಡ ಕಣೆ, ಅಮ್ಮಂಗ್ ಗೊತ್ತಾದ್ರೆ ಕಷ್ಟ ಆಗತ್ತೆ ಅಂತ.